ಈ ಸೆಟ್ ಏರಿದೆ ಯಶ್ ಕೆಜಿಎಫ್ ಸಿನಿಮಾ. ದುಬಾರಿ ಸೆಟ್ನಲ್ಲಿ ನಡೆಯುತ್ತಿದೆ ಕೆಜಿಎಫ್ ಶೂಟಿಂಗ್. ರಾಕಿಂಗ್ ಸ್ಟಾರ್ ಕೆಜಿಎಫ್ ಫಸ್ಟ್ ಲುಕ್ ಪಂಚ್. ಇದು ಕೆಜಿಎಫ್ ಸಿನಿಮಾದ ಫಸ್ಟ್ ಲುಕ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಫಸ್ಟ್ ಲುಕ್ ಕೂಡ. ಫಸ್ಟ್ ಲುಕ್ ನಲ್ಲಿ ಯಶ್ ಸಖತ್ ರಗಡ್ ಲುಕ್ ನಲ್ಲಿ ಪೋಸ್ ಕೊಟ್ಟಿದ್ದಾರೆ. ತಮಗಿರೋ ಮಾಸ್ ಇಮೇಜ್ ಗೆ ತಕ್ಕಂತೆ ಸಖತ್ ಸ್ಟೈಲಿಶ್ ಲುಕ್ ನಲ್ಲಿ ಡಿಸೈನ್ ಮಾಡಿದ್ದಾರೆ. ಹೌದು, ಯಶ್ ಅಭಿಮಾನಿಗಳು ಕಾತರಿಸಿ ಕಾಯ್ತಿದ್ದ ಕೆಜಿಎಫ್ ಸಿನಿಮಾದ ಶೂಟಿಂಗ್ ಗೆ ಚಾಲನೆ ಸಿಕ್ಕಿದೆ. ಸ್ಟ್ರೈಟ್ ಫಾರ್ವರ್ಡ್ ಸಿನಿಮಾ ಆದ ಮೇಲೆ ಮದುವೆ ಮತ್ತು ಯಶೋಮಾರ್ಗ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದ ಯಶ್ ಇವತ್ತಿನಿಂದ ಕೆಜಿಎಫ್ ಚಿತ್ರದ ಶೂಟಿಂಗ್ ಗೆ ಜಾಯಿನ್ ಆಗಿದ್ದಾರೆ. ಕೆಜಿಎಫ್ ಚಿತ್ರದ ಶೂಟಿಂಗ್ ಕೋಲಾರದ ಕೆಜಿಎಫ್ ಬಳಿ ಹಾಕಲಾಗಿರುವ ದುಬಾರಿ ಸೆಟ್ ನಲ್ಲಿ ಶುರುವಾಗಿದೆ. ವಿಶೇಷ ಅಂದ್ರೆ ಶೂಟಿಂಗ್ ಶುರುವಾದ ಮೊದಲ ದಿನವೇ ರಾಕಿಂಗ್ ಸ್ಟಾರ್ ಕೆಜಿಎಫ್ ನ ಅಸಲಿ ಲುಕ್ ರಿವೀಲ್ ಆಗಿದೆ. ಕೆಜಿಎಫ್ ಸಿನಿಮಾ ಈ ಹಿಂದೆ ಹೇಳಿದಂತೆ ಸ್ಯಾಂಡಲ್ವುಡ್ ಅಂಗಳದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಸಿನಿಮಾ, ಯಶ್ ವೃತ್ತಿ ಬದುಕಿನ ಸ್ಪೆಷಲ್ ಸಿನಿಮಾ. ಈ ಚಿತ್ರವನ್ನ ಹೊಂಬಾಳೆ ಫಿಲ್ಮ್ಸ್ನ ವಿಜಯ್ ಕೆರಗಂದೂರು ನಿರ್ಮಾಣ ಮಾಡ್ತಿದ್ದು ಉಗ್ರಂ ಪ್ರಶಾಂತ್ ನೀಲ್ ನಿರ್ದೇಶನ ಮಾಡ್ತಿದ್ದಾರೆ. ಯಶ್ ಈ ಚಿತ್ರದ ಮೂಲಕ ಹೊಸ ವರಸೆಯನ್ನ ತೋರಿಸೋಕೆ ಮುಂದಾಗಿದ್ದಾರೆ. ಇದೇ ಕಾರಣಕ್ಕೆ ಸುಮಾರು ದಿನ ಗಡ್ಡ ಕೂದಲನ್ನ ಬಿಟ್ಟಿದ್ದ ಯಶ್ ಫೈನಲಿ ಅದಕ್ಕೊಂದು ಶೇಪ್ ಕೊಟ್ಟಿದ್ದು ಇದು ಕೆಜಿಎಫ್ ಲುಕ್ ಅಂತ ತೋರಿಸಿದ್ದಾರೆ. ಅಂದಹಾಗೆ ಕೆಜಿಎಫ್ ನಲ್ಲಿ ನಡೀತಾ ಇರುವ ಚಿತ್ರೀಕರಣ ಸುಮಾರು 20 ದಿನಗಳ ಕಾಲ ನಡೆಯಲಿದ್ದು ಮೊದಲ ಹಂತದ ಚಿತ್ರೀಕರಣ ಅಲ್ಲಿಗೆ ಮುಗಿಯಲಿದೆಯಂತೆ. ಅದೇನಿದ್ರೂ ರಾಕಿಂಗ್ ಸ್ಟಾರ್ ಫಸ್ಟ್ ಲುಕ್ ಪೋಸ್ಟರ್ ನೋಡಿ ಯಶ್ ಅಭಿಮಾನಿಗಳು ಸಂತಸಗೊಂಡಿದ್ದಾರೆ. ನಮ್ ಬಾಸ್ ಈಸ್ ಬ್ಯಾಕ್ ಅಂತ ಸಂಭ್ರಮಿಸ್ತಿದ್ದಾರೆ. ಸಿನಿಮಾ ಯಾವಾಗ ಗುರು ಅಂತ ಕಾಯ್ತಿದ್ದಾರೆ. ಪ್ರವೀಣ್ ಏಕಾಂತ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಟಿವಿ 9.